ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ICT ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, CPU, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, UPS, ಕ್ಯಾಬಿನೆಟ್, ವೆಬ್ ಕ್ಯಾಮರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು. ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಸೆಲ್ ನಂಬರ್ 9448066586. Center. Quality care rewind excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalburgi. Contact 8496 82
5555 08472251555. ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇಂಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ನಗರದ ಫಿಲ್ಟರ್ ಬೆಡ್ ಏರಿಯಾದಲ್ಲಿ ವ್ಯಕ್ತಿಯ ಬರ್ಬರ ಹತ್ಯೆ. ಕೊಲೆ ಆರೋಪಿಗಳನ್ನ ಕೂಡಲೇ ಬಂಧಿಸಿ ತನಿಖೆ ನಡೆಸುವಂತೆ ಮೃತ ವ್ಯಕ್ತಿಯ ಸಂಬಂಧಿ ಸೈಯದ್ ನದೀಮ್ ಆಗ್ರಹ. ಒಮಿಕ್ರಾನ್ ಕಡಿವಾಣಕ್ಕೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ಲಸಿಕೆ ಪಡೆದು ಮುಂಜಾಗ್ರತೆ ವಹಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡ ಡಿಎಚ್ಒ ಡಾಕ್ಟರ್ ಷಣ್ಬಸಪ್ಪ ಗಣಜಿಲ್ಖೇಡ್. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ವಿಶ್ವಕರ್ಮ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಅಮರ ಶಿಲ್ಪಿ ಜಕಣಾಚಾರ್ಯರ ಸಂಸ್ಮರಣಾ ದಿನ ಆಚರಣೆ. ಈಗ ವಾರ್ತೆಗಳ ವಿವರ. ಹೊಸ ವರ್ಷ ಆರಂಭಕ್ಕೂ ಮುನ್ನವೇ ಕಲಬುರಗಿ ನಗರದಲ್ಲಿ ಶುಕ್ರವಾರ ರಾತ್ರಿ ವ್ಯಕ್ತಿಯೋರ್ವನ ಬರ್ಬರ ಹತ್ಯೆಯಾಗಿರುವ ಘಟನೆ ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ನಗರದ ಫಿಲ್ಟರ್ ಬೆಡ್ ಏರಿಯಾದಲ್ಲಿ ಮೆಹಬೂಬ್ ನಗರ ಬಡಾವಣೆ ನಿವಾಸಿಯಾಗಿರುವ ಗೌಸ್ ಜಮಾದಾರ್ ಹತ್ಯೆಯಾಗಿರುವ ವ್ಯಕ್ತಿ ಎಂದು ಗುರುತಿಸಲಾಗಿದೆ. ಹೊಸ ವರ್ಷಾಚರಣೆ ಸಂಭ್ರಮಕ್ಕೂ ಮೊದಲೇ ಕಲಬುರಗಿ ಲಿಂಗತ್ತರು ಹರಿದಿದೆ. ಶುಕ್ರವಾರ ರಾತ್ರಿ ಕಲಬುರಗಿ ನಗರದ ಫಿಲ್ಟರ್ ಬೆಡ್ ಪ್ರದೇಶದ ಮೆಹಬೂಬ್ ನಗರ್ ಬಡಾವಣೆಯ ನಿವಾಸಿ ಗೌಸ್ ಜಮಾದಾರ್ ಎಂಬುವವರ ಬರ್ಬರ ಹತ್ಯೆಯಾಗಿದ್ದು ಇದು ಕಲಬುರಗಿ ಜನರಲ್ಲಿ ನಡುಕ ಹುಟ್ಟಿಸಿದೆ. ಕಳೆದ ಒಂದು ವಾರದಿಂದ ಪೀರ್ ಬಂಗಾಲಿ ಮೈದಾನದಲ್ಲಿ ಕೂಡುತ್ತಿದ್ದ ವ್ಯಕ್ತಿ ಹೀಗೆ ಕೊಲೆಯಾಗಿರುವ ಸುದ್ದಿ ಆತಂಕಕ್ಕೀಡು ಮಾಡಿದೆ ಎಂದು ಕೊಲೆಯಾದ ಗೌಸ್ ಜಮಾದಾರ್ ಸಂಬಂಧಿ ಸೈಯದ್ ನದೀಮ್ ಮಾತನಾಡಿ, ಅಂಗವಿಕಲನಾಗಿದ್ದ ಗೌಸ್ ಕಲಬುರಗಿಗೆ ಬಂದು ಕೇವಲ 4 ತಿಂಗಳು ಮಾತ್ರವಾಗಿದೆ. ಯಾರೊಂದಿಗೂ ವೈರತ್ವ ಬೆಳೆಸಿಕೊಂಡಿರದ ವ್ಯಕ್ತಿಯಾಗಿದ್ದ. ಘಟನೆಗೂ ಮುಂಚೆ ಕೊಲೆಯಾದ ಗೌಸ್ ಪೀರ್ ಬಂಗಾಲಿ ಮೈದಾನದಲ್ಲಿ ಕೂಡುತ್ತಿದ್ದ. ಹೀಗಾಗಿ ಪೀರ್ ಬಂಗಾಲಿ ಮೈದಾನದಲ್ಲಿ ಯಾರು ಯಾರು ಆತನ ಜೊತೆಯಲ್ಲಿದ್ದರು ಎಂಬುದರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಬೇಕು ಎಂದು ಒತ್ತಾಯಿಸಿದರು. ರಾತ್ರಿ ವೇಳೆ ಕರ್ಫ್ಯೂ ಜಾರಿಯಾಗಿತ್ತು. ಕರ್ಫ್ಯೂ ಜಾರಿಯಾಗಿದ್ದಾಗಲೇ ಕೊಲೆ ಹೇಗಾಯಿತು, ಪೊಲೀಸರು ಏನು ಮಾಡ್ತಿದ್ರು ಎಂದು ನದೀಮ್ ಅವರು ಅಸಮಾಧಾನ ಹೊರಹಾಕಿದ್ರು. आज जो सैयद गौस का जो कल मुस्लिम संघ में ऐसा हादसा हुआ, इसके तरफ से बहुत सारे लोगों को तकलीफ हुई. दूसरी बात, जो 10 बजे के बाद कर्फ्यू बोल के पुलिस बोली, 10 बजे के बाद में ये हादसा हुआ, तो पुलिस उस टाइम क्या करी थी. दूसरी बात, हमारा बोलना ये है इन्हों हैंडीकैप है, चल नहीं सकते इन्हों, तो वहाँ तक गए कैसा. और दूसरी बात, मैं सबसे ज़्यादा मीडिया वालों को ये बोलना चाह रहा हूँ कि सबसे ज़्यादा मीडिया में इस चीज़ को फैलाओ कि जो है ना, जो पुलिस है उस टाइम क्या करी थी. जब 10 बजे के बाद का ये था तो फिर सुबह 7 बजे कैसा है बॉडी मिली हमको. और ये दूसरी चीज़, इनके बच्चे आज के, आज बड़े बच्चे हैं इनके, छोटे बच्चे नहीं, उनकी उम्र कम से कम 42 है. अब ये दूसरी बात जो है ना, अभी डिपार्टमेंट को बात करें तो क्या बोल रहे हैं, हम देखते पूछते पछाड़ते नहीं हैं. हमको इसका खुलासा होना और ये कौन करया. और इन्हों सबसे अभी एक थोड़ी देर पहले जो बात मालूम पड़ी कि पीर बंगाली दरगाह में इन्होंने 8-10 दिन से बैठ रहे थे, तो पीर बंगाली दरगाह के जितने भी जो हैं बैठने वाले, उन सबको लिया के पुलिस डिपार्टमेंट पूछना, हमने पूछेंगे. अच्छा, क्या हम पुलिस डिपार्टमेंट को बोलेंगे क्या, इन्हों बैठ रहे थे, इन्हों उठ रहे थे, इनको लीजिए उनको, हम किसको किसका कहीं को बोलेंगे. तुम्हारा काम है किसको ले जाना, किसको लाना, किसको पूछना, किसको पूछना, हमारा काम नहीं है वो. और ये सबसे ज़्यादा अगर कहाँ से क्रेम हुआ, वो तो वही जगह तो दरगाह के पास से हो रहा. सब पूरे गंजोटियाँ रहते, गांजा पीने वाले, गोलियाँ खाने वाले, जो मर्डर सिचुएशन वहाँ से चल रहा. तो इसके लिए हमारी सबसे ज़्यादा रिक्वेस्ट है मीडिया वाले से, इसको हाँ सेल होता और बेचते लेते, सब पूरे गांव को मालूम है, सारा दिन पीते, सबको मालूम है. सर, क्या उनकी दुश्मनी थी या नहीं? इनसे किसी की दुश्मनी नहीं है, क्योंकि इन्होंने हैंडीकैप है, इन्होंने क्या दुश्मनी करेंगे. इन्होंने आके गुलबर्गा 4 महीने हुआ, इन्होंने है मुड़बल चापुर तालुका के. किसी के पास शक वगैरह नहीं? शक का है तो वैसा, हम शक का है तो तुमको क्यों बोलते हैं. अभी कहाँ पे थे तुम? यहाँ पे महमनगर में, महमनगर में रहते थे. बैठने का इनका पीर बंगाली में था. अभी जो है ना, इनका ऐसा हुआ, हम बोले डिपार्टमेंट को ज्यादा से ज्यादा जो है ना ताकत लगा के जो आरोपी है उसको पकड़ो, बोले बस, दूसरा कुछ भी नहीं हमारा. ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿರುವ ಕೋವಿಡ್ ರೂಪಾಂತರಿ ಒಮಿಕ್ರಾನ್ ವೇಗವಾಗಿ ಹರಡುತ್ತಿದ್ದು, ಸಾರ್ವಜನಿಕರು ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವಂತೆ ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಷಣ್ಬಸಪ್ಪ ಗಂಜಲ್ಕೇಡ್ ಅವರು ಮಾತನಾಡಿದರು.
ಕೋವಿಡ್ ರೂಪಾಂತರಿ ಒಮಿಕ್ರಾನ್ ವಿವಿಧ ರಾಜ್ಯಗಳ ಹಾಗೂ ಜಿಲ್ಲೆಗಳಲ್ಲಿ ಪ್ರಕರಣಗಳು ಕಂಡು ಬಂದಿದ್ದು ಪ್ರತಿಯೊಬ್ಬರೂ ಜಾಗೃತಿ ವಹಿಸುವಂತೆ ಡಿಎಚ್ಒ ಡಾ ಷಣ್ಮುಸಪ್ಪ ಗಣಜಿಲ್ಕೇಡ್ ಅವರು ತಿಳಿಸಿದರು. ವೇಗವಾಗಿ ಹರಡುತ್ತಿರುವ ವೈರಸ್ನಿಂದ ಸಾರ್ವಜನಿಕರು ಎಚ್ಚರಿಕೆ ವಹಿಸಿ ಮಾಸ್ಕ್, ಸಾಮಾಜಿಕ ಅಂತರ ಹಾಗೂ ಇದುವರೆಗೆ ಕೋವಿಡ್ 19 ಲಸಿಕೆ ಪಡೆಯದವರು ಲಸಿಕೆ ಪಡೆಯುವಂತೆ ಮನವಿ ಮಾಡಿಕೊಂಡರು. ಯಾರು ಅಲಕ್ಷ್ಯ ವಹಿಸದೇ ಈಗ ಯಾಕಂದ್ರೆ ತಾವು ಬಹಳ ಜಾಗೃತಿಯಿಂದ ಇರ್ಬೇಕಾಗ್ತದೆ. ಮತ್ತೆ ನಾವು ಸೊ ಅದಕ್ಕೆ ತಾವು ಕೋವಿಡ್ ನಿಯಮಗಳಾದಂಥ ಮಾಸ್ಕ್ ಧರಿಸೋದಿರ್ಬೋದು, ಸ್ಯಾನಿಟೈಸರ್ ಬಳಸೋದಿರ್ಬೋದು, ಜನ ದಟ್ಟಣೆ ಪ್ರದೇಶದಲ್ಲಿ ಹೋಗೋದು ತಪ್ಪಿಸೋದಿರ್ಬೋದು, ಆಮೇಲೆ ಇನ್ನೂ ಯಾರು ಕೋವಿಡ್ ಲಸಿಕೆ ಪಡೆದಿಲ್ಲ ಅವ್ರು ಲಸಿಕೆ ಹಾಕೋದ್ಬೇಕು. ಅದ್ರ ಜೊತೆಗೇನೆ ಯಾರಿಗಾದರೂ ಏನಾದರೂ ಲಕ್ಷಣಗಳು ಕಂಡು ಬಂದರೆ, ಯಾವುದೇ ಥರದ ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ತಾವು ಸಮೀಪದ ಆಸ್ಪತ್ರೆಗೆ ಹೋಗಿ ಈ ಕೋವಿಡ್ ಪರೀಕ್ಷೆ ಮಾಡಿಸ್ಕೊಳ್ಳೋದು ಭಾಳ ಒಂದು ಉತ್ತಮ. ಅದರಿಂದ ಬೇಗನೆ ನಾವು ರೋಗ ಪತ್ತೆ ಹಚ್ಚಿ ರೋಗ ನಿಯಂತ್ರಣ ಕೂಡ ಮಾಡ್ಬೋದು ಮತ್ತು ತಮ್ಮ ಮನೆಯಲ್ಲಿರ್ತಕ್ಕಂಥ ಬೇರೆಯವ್ರಿಗೆ ಇದು ಹರಡಿಸೋದು ಕೂಡ ನಾವು ತಪ್ಪಿಸ್ಬೋದು. ಅದಕ್ಕೆ ವಿಶೇಷವಾಗಿ ನಾನು ಎಲ್ಲ ಜನತೆಯಲ್ಲಿ ವಿನಂತಿ ಮಾಡೋದೇನೆಂದರೆ ತಾವು ಕೋವಿಡ್ ನಿಯಮ ಪಾಲನೆ ಮಾಡಿ ಆರೋಗ್ಯವಂತ ಇರ್ರಿ ಹೊಸ ವರ್ಷದಲ್ಲಿ ಅಂತ ನಾನು ನನ್ನ ಕಡೆಯಿಂದ ವಿನಂತಿ. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ವಿಶ್ವಕರ್ಮ ಸಮಾಜ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಅಮರಶಿಲ್ಪಿ ಜಕ್ಕಣಾಚಾರ್ಯ ಸಂಸ್ಮರಣಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿನ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ನಡೆದ ಅಮರಶಿಲ್ಪಿ ಜಕ್ಕಣಾಚಾರ್ಯ ಅವರ ಸಂಸ್ಮರಣಾ ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಬಳಿಕ ಮಾತನಾಡಿದ ಪೂಜ್ಯ ಶ್ರೀ ಪ್ರಣವ್ ನಿರಂಜನ್ ಮಹಾಸ್ವಾಮಿ ಅವರು, ಅಮರಶಿಲ್ಪಿ ಜಕ್ಕಣಾಚಾರ್ಯ ಶಿಲ್ಪಕಲೆ ಇಂದು ದೇಶ ವಿದೇಶವನ್ನು ಕೈಬೀಸಿ ಕರೆಯುವಂತೆ ಮಾಡಿದ್ದಾರೆ. ಮನುಷ್ಯ ಜನ್ಮ ತಾಳಿ ಕಾಯ ಅಳಿದು ಕೀರ್ತಿ ಗಳಿಸಿದಂತಹ ಶ್ರೇಯಸ್ಸು ಅಮರಶಿಲ್ಪಿ ಜಕ್ಕಣಾಚಾರ್ಯರು ಎಂದರು. ಅಮರಶಿಲ್ಪಿ ಜಕ್ಕಣಾಚಾರ್ಯ ಕುರಿತಾಗಿ ಮಾತನಾಡಬೇಕಾಗಿದ್ರೆ ಮನುಷ್ಯ ಭೂಮಿಗೆ ಬರ್ತಾನೆ, ಒಂದು ದಿನ ಜನ್ಮವನ್ನು ತಾಳ್ತಾನೆ, ಆ ಹುಟ್ಟಿರ್ತಕ್ಕಂತಹ ಕೂಸಿಗೆ ಉಸಿರಿರ್ತದೆ ಹೆಸರಿರಂಗಿಲ್ಲ, ಉಸಿರಿರ್ತದೆ ಹೆಸರಿರಂಗಿಲ್ಲ. 13ನೇ ದಿನಕ್ಕೆ ಅದಕ್ಕೆ ಹೆಸರಿಡ್ತಾರೆ, 13ನೇ ದಿನಕ್ಕೆ ಅದಕ್ಕೆ ಹೆಸರಿಡ್ತಾರೆ. ಮುಂದಿನ ದಿನಮಾನಗಳಲ್ಲಿ ಆ ವ್ಯಕ್ತಿ ಏನು ಸಾಧನೆ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಆದರೆ ಮುಂದೊಂದು ದಿನ ಅದು ಹೋಗುವಂಥ ಕಾಲದೊಳಗ, ಆತ ಮರಣ ಹೊಂದುವಂಥ ಕಾಲದೊಳಗ ಸಮಾಜದವರೆಲ್ಲರೂ ಕೂಡ ಕಣ್ಣೀರು ಇಡುವಂತಹ ಎಂತಹ ವ್ಯಕ್ತಿಯನ್ನು ಕಳೆದುಕೊಂಡಿವಿ ಎನ್ನುವಂತಹ ಭಾವನೆಯನ್ನ ಸಮಾಜ ಪಟ್ಟಿದೆ. ಆದರೆ ಆ ವ್ಯಕ್ತಿ ಆ ಸಮಾಜದಲ್ಲಿ ಹುಟ್ಟಿದಕ್ಕೂ ಕೂಡ ಸಾರ್ಥಕ ಆಗ್ತದೆ. ಈ ರೀತಿ ಒಳಗ ಬದುಕಿದವರು ಯಾರಾದ್ರಿಂದ ಅಮರಶಿಲ್ಪಿ ಜಕ್ಕಣಾಚಾರ್ಯ ಹೇಳಕ್ಕೆ ಬಹಳ ಸಂತೋಷ ಆಗ್ತದೆ. ಯಾವ ವ್ಯಕ್ತಿ ತನಗಾಗಿ ಬದುಕದೆ ತನ್ನವರಿಗಾಗಿ ತನಗೆ ಪಾಲನೆ ಪೋಷಣೆ ಮಾಡಿದವರಿಗಾಗಿ ಸಮಾಜಕ್ಕಾಗಿ ದುಡಿದಕ್ಕಾಗಿ ಸಮಾಜ ಸಲುವಾಗಿ ಜೀವ ಸೆಣಸಾಡಿದಕ್ಕಾಗಿ ಅಂತಹ ವ್ಯಕ್ತಿಯನ್ನು ನಾವೆಲ್ಲರೂ ಕೂಡ ಇವತ್ತಿನ ಸ್ಮರಿಸಿಕೊಳ್ತಾ ಇದ್ದೀವಿ. ಅಂತಹವರ ಸಾಲಿನಲ್ಲಿ ಅಪ್ರಮೇಯವಾಗಿ ಮೇರು ಸದೃಶರಾಗಿ ಇರತಕ್ಕಂಥವ್ರು ಯಾರಾದ್ರೂ ಇದ್ರೆ ಅಮರಶಿಲ್ಪಿ ಜಕ್ಕಣಾಚಾರ್ಯ. ಒಂದು ಕಡೆ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ ಅಂತ ಹೇಳಿ. ಭೂಮಿಗೆ ಬಂದಿರತಕ್ಕಂತಹ ಈ ಮನುಷ್ಯ ಈ ಶರೀರ ಒಂದು ದಿನ ಅಳಿದು ಹೋಗ್ತದೆ. ಸುಖ ಸಂಪತ್ತು ಅನುಭವಿಸಿ ಮಕ್ಕಳು ಮನೆ ಹೆಣ್ಣು ಮಕ್ಕಳೆಲ್ಲ ಮಾಡಿ ಒಂದು ದಿನ ಮನುಷ್ಯ ಹೋಗ್ತಾನೆ. ಆದರೆ ಅವನ ಕೀರ್ತಿ ಮಾತ್ರ ಈ ಪ್ರಪಂಚದೊಳಗೆ ಅಜರಾಮರವಾಗಿ ಉಳಿಬೇಕು. ಅಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜೀವನವನ್ನು ಸಾಧಿಸಬೇಕಾಗ್ಯದ. ಈ ನಿಟ್ಟಿನೊಳಗೆ
ಸಮಾಜವನ್ನು ಯಾವತ್ತೂ ಕೂಡ ಮರದೇ ಇರತಕ್ಕಂತಹ ಒಂದು ಸಾಧನೆ ಮಾಡಿರ್ತಕ್ಕಂಥವ್ರು ಯಾರಾದ್ರಿದ್ರೆ ಅಮರ ಸಿಂಪಿ ಜಕಣಾಚಾರ್ಯರು. ಎಂತೆಂತಹ ಸಾಧನೆಗಳು, ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಕರ್ನಾಟಕದ ಕಡೆಗೆ, ಕರ್ನಾಟಕ ಅಲ್ಲದೆ ವಿವಿಧ ರಾಜ್ಯಗಳಲ್ಲಿಯೂ ಕೂಡ ತಮ್ಮದೇ ಆಗಿರತಕ್ಕಂಥ ಶಿಲ್ಪ ಕಲಾಕೃತಿಗಳನ್ನು ದೇಶ ವಿದೇಶದಿಂದ ದೇಶದ ಮೂಲ ಮೂಲೆಗಳಿಂದ ಪ್ರವಾಸಿಗರು ಕಣ್ಮನ ಸೆಳೆಯುವಂತೆ ಶಿಲ್ಪ ಕಲಾಕೃತಿಗಳನ್ನು ನಿಲ್ಲಿಸಿರ್ತಕ್ಕಂತಹ ಕೀರ್ತಿ ಯಾರಾದ ಸಲ್ಲಬೇಕಾಗಿದ್ದರೆ ಅಮರ ಸಿಂಪಿ ಜಕಣಾಚಾರ್ಯ ಬಂಧುಗಳೇ. ಅಂದ ಕಡೆ ಒಂದು ದೃಷ್ಟಾಂತವನ್ನು ಹೇಳ್ತೇನೆ ಬಂಧುಗಳೇ. ಒಬ್ಬ ಶಿಲ್ಪಿ ಇದ್ದ ಒಂದು ಊರಿನಲ್ಲಿ ಅವರ ತಂದೆ ಕಲಿಸಿಕೊಂಡಿರ್ತಕ್ಕಂತಹ ಅಲ್ಪ ಸ್ವಲ್ಪ ವಿದ್ಯೆಯಲ್ಲಿ ಆತನೂ ಕೂಡ ಶಿಲ್ಪ ಕಲಾಕೃತಿಯನ್ನು ಮಾಡ್ತಿದ್ದ. ಒಂದು ದಿನ ಶಿಲ್ಪ ಕಲಾಕೃತಿಯನ್ನು ಮಾಡತಕ್ಕಂತಹ ಸಮಯದೊಳಗ ಶಿಲ್ಪ ಕಲಾಕೃತಿಗಳು ಮಾಡಬೇಕಾದ್ರೆ ಬಹಳ ಮಡಿ ಮೈಲಿಗೆಯನ್ನು ಬಹಳ ಜನ ಆಚರಣೆ ಮಾಡ್ತಾರೆ. ಆ ಮಡಿ ಮೈಲಿಗೆಯನ್ನು ಆಚರಣೆ ಮಾಡುವುದರ ವಿಷಯದಲ್ಲಿ ಸ್ವಲ್ಪ ತಪ್ಪು ಉಂಟಾಯಿತು ಆತನಲ್ಲಿ. ಆವಾಗ ಭಗವಂತ ಪ್ರತ್ಯಕ್ಷನಾಗಿ ಆತನ ಹೇಳ್ತಾನೆ, ನೋಡಪ್ಪ ಈ ಶಿಲ್ಪ ಕಲಾಕೃತಿ ಮಾಡುವಂಥ ಕೆಲಸದೊಳಗೆ ನೀನು ಈ ಶಿಲ್ಪ ಕಲಾಕೃತಿ ಸ್ಥಿತಿಯನ್ನು ತಂದಿದ್ದೀರಿ, ಅದಕ್ಕಾಗಿ ನಿನ್ನ ಕೈಗಳನ್ನು ಕತ್ತರಿಸ್ತೀನಿ ಅಂತ ಹೇಳಿದರು. ಸಮಾರಂಭದಲ್ಲಿ ಪೂಜ್ಯ ಸುರೇಂದ್ರ ಮಹಾಸ್ವಾಮಿ, ಪೂಜ್ಯ ದೊಡ್ಡೇಂದ್ರ ಮಹಾಸ್ವಾಮಿ, ಅಶೋಕ್ ಎಸ್ ಪೊದ್ದಾರ್, ರಾಜೇಂದ್ರ ಬಡಿಗೇರ್, ದೇವೇಂದ್ರಪ್ಪ ಸುತ್ತಾರ್, ಕಮಲಾಕರ್ ವಿಶ್ವಕರ್ಮ, ಶಿವಾನಂದ್ ವಿಶ್ವಕರ್ಮ, ಮನೋಹರ್ ವಿಶ್ವಕರ್ಮ, ಚಿತ್ರಲೇಖಾ ಟೆಂಗ್ಳಿ, ಶ್ರೀದೇವಿ ಗುಂಡಮ್ಮ, ಗಂಗಾಧರ್ ಪೊದ್ದಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಕಲಬುರಗಿ ರಂಗಾಯಣ ನಗರವಷ್ಟೇ ಅಲ್ಲದೆ ಗ್ರಾಮೀಣ ಭಾಗದ ಕಲಾವಿದರ ಕಲೆ ಗುರುತಿಸಿ ಯೋಜನೆ ಹಾಕಿಕೊಂಡಿದೆ ರಂಗಾಯಣ ನಿರ್ದೇಶಕ ಪ್ರಭಾಕರ್ ಜೋಶಿ. ಕಲಬುರಗಿಯಲ್ಲಿ ನೈಟ್ ಕರ್ಫ್ಯೂ ಉಲ್ಲಂಘಿಸಿದ್ರೆ ಕಠಿಣ ಕ್ರಮ, ನಗರದ ವಿವಿಧೆಡೆ ಪೆಟ್ರೋಲಿಂಗ್ ನಡೆಸಿದ ಪೊಲೀಸರು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿಶ್ವದ ಅಗ್ರ ICT ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಕಾಂಟ್ಯಾಕ್ಟ್ 9448066586. We'll be right back.
ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಕ್ವಾಲಿಟಿ ಕೇರ್ ರಿವೈಂಡ್ ಎಕ್ಸಲೆನ್ಸ್. ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್ ಕೂಪಾ ಪ್ಲಾಟ್ ಕೋರ್ಟ್ ರೋಡ್ ಕಲಬುರ್ಗಿ. ಕಾಂಟ್ಯಾಕ್ಟ್ 8496825555 08472251555. ವಿರಾಮದ ನಂತರ ಇಂಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರ್ಗಿ ರಂಗಾಯಣ ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಸಕ್ರಿಯವಾಗಿತ್ತು. ಇದೀಗ ರಂಗಾಯಣ ಗ್ರಾಮೀಣ ಭಾಗದಲ್ಲಿ ಹೆಜ್ಜೆ ಇಡುವ ಮೂಲಕ ಗ್ರಾಮದಲ್ಲಿನ ಕಲಾವಿದರ ಕಲೆ ಗುರುತಿಸಿ ಯೋಜನೆ ಹಾಕಿಕೊಂಡಿದೆ ಎಂದು ಕಲಬುರ್ಗಿ ರಂಗಾಯಣ ನಿರ್ದೇಶಕ ಪ್ರಭಾಕರ್ ಜೋಶಿ ಅವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ 2020-21 ಸಾಲಿನ ಕಲಬುರ್ಗಿ ರಂಗಾಯಣದ ವಾರ್ಷಿಕ ವರದಿ ಬಿಡುಗಡೆಗೊಳಿಸಿ ಮಾತನಾಡಿದ ಪ್ರಭಾಕರ್ ಜೋಶಿ ಅವರು, ಗ್ರಾಮ ವಿಕಾಸದತ್ತ ರಂಗಭೂಮಿ ಎಂಬ ಪರಿಕಲ್ಪನೆಯ ಅನುಸಾರ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ 7 ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಆ ಗ್ರಾಮಗಳಲ್ಲಿ ರಂಗಾಯಣ ಕಲಾವಿದರು 3 ದಿನಗಳ ಕಾಲ ಅಲ್ಲಿಯೇ ಉಳಿದು ಗ್ರಾಮೀಣ ಜನರ ಕಲೆಯನ್ನು ಗುರುತಿಸಿ ಪ್ರದರ್ಶನ ನೀಡಲು ಪ್ರೋತ್ಸಾಹಿಸಲಿದ್ದಾರೆ. ಇನ್ನುಳಿದ 2 ದಿನಗಳ ಕಾಲ ಆಯಾ ಗ್ರಾಮಗಳಲ್ಲಿ ರಂಗಾಯಣ ಉತ್ಸವ ನಡೆಯಲಿದೆ ಎಂದರು. ಇನ್ನು ರಂಗಭೂಮಿ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ವಿವಿಧ ಜಿಲ್ಲೆಯ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ರಂಗೋತ್ಸವ ಏರ್ಪಡಿಸಲಾಗುವುದು ಎಂದು ಹೇಳಿದರು. ಮೊದಲ ವರ್ಷದ ವಾರ್ಷಿಕ ವರದಿಯನ್ನು ಬಿಡುಗಡೆಗೊಳಿಸಿ ತಮ್ಮ ಜೊತೆ ಮಾತಾಡಿದ್ದೆ. ಆರಂಭದ ವರ್ಷದಲ್ಲಿ ಕೋವಿಡ್ ಕಾರಣದಿಂದ ಕಾರ್ಯಚಟುವಟಿಕೆಗಳಿಗೆ ಹೆಚ್ಚು ಅವಕಾಶ ಸಿಗದೇ ಇದ್ದರೂ ಕೂಡ ಗಮನಾರ್ಹವಾಗಿ ಕಲಬುರ್ಗಿ ರಂಗಾಯಣ ಒಂದಿಷ್ಟು ಕೆಲಸಗಳನ್ನು ಮಾಡಿದ್ದು ತಮ್ಮ ಗಮನಕ್ಕಿದೆ. ಈ 2ನೇ ವರ್ಷ ಅಂದರೆ ನನ್ನ ಕಾರ್ಯಾವಧಿಯ 2ನೇ ವರ್ಷದ ವಾರ್ಷಿಕ ವರದಿಯಲ್ಲಿ ಉಲ್ಲೇಖಿಸಿದಂತೆ ಹೆಚ್ಚು ಚಟುವಟಿಕೆಗಳು ಭೌತಿಕವಾಗಿ ಆಗಿವೆ. ಕಲಬುರ್ಗಿ ರಂಗಾಯಣದಲ್ಲಿ ಒಂದು ಮಿನಿ ರಂಗಮಂದಿರ ಇದೆ. ಆ ರಂಗಮಂದಿರದಲ್ಲಿ ಕಡಿಮೆ ಜನ ಮಾತ್ರ ಕೂಡಲಿಕ್ಕೆ ಅವಕಾಶ ಇದೆ. ಹೆಚ್ಚು ಕಾರ್ಯಕ್ರಮಗಳು ನಡೀತಾ ಇರೋದ್ರಿಂದ ಒಂದು ಬಯಲು ರಂಗಮಂದಿರ ಮತ್ತು ಕಲಾವಿದರಿಗಾಗಿ ಒಂದು ಕಟ್ಟೆ ಅಂತ ಕಲಾವಿದರ ಕಟ್ಟೆ ಅನ್ನೋ ಒಂದು ಮಿನಿ ವೇದಿಕೆಯನ್ನು ನಾವು ನಿರ್ಮಾಣ ಮಾಡಿದ್ವಿ. ಈ ವೇದಿಕೆಯ ವಿಶೇಷತೆ ಏನೆಂದರೆ ಕಲಬುರ್ಗಿ ನಗರದ ವಿಜಿ ವುಮೆನ್ಸ್ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಿದ್ಯಾರ್ಥಿಗಳು ಶ್ರಮದಾನ ಮಾಡುವ ಮೂಲಕ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಕಲಬುರ್ಗಿ ರಂಗಾಯಣದ ಕಲಾವಿದರು ಇದರಲ್ಲಿ ಭಾಗವಹಿಸಿ ಎಲ್ಲರೂ ಸೇರಿ ಆ ಕಲಾವಿದರ ಕಟ್ಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗೆ ಆಮೇಲೆ ತಮ್ಮ ಕೈಗೆ ಕೊಟ್ಟಿರುವಂಥ ವಾರ್ಷಿಕ ವರದಿಯಲ್ಲಿ ಏನೆಲ್ಲ ಚಟುವಟಿಕೆಗಳು ಮಾಡಿದ್ದೀವಿ ಅಂತೇಳಿ ನಾವು ಉಲ್ಲೇಖ ಮಾಡಿದ್ದೀವಿ. ಈಗ ಮುಂದಿನ ಪ್ರಮುಖ ಯೋಜನೆಯನ್ನು ನಾವು ಮಾಡ್ತಿರೋದು, ಭಾಳ ಜನ ತಕರಾರು ಮಾಡ್ತಿದ್ರು ಕಲಬುರ್ಗಿ ರಂಗಾಯಣ 7 ಜಿಲ್ಲೆಗಳ ವ್ಯಾಪ್ತಿಗೆ ಬರ್ತದೆ, ಆದರೆ ನೀವು ಕಲಬುರ್ಗಿ ಜಿಲ್ಲೆಗೆ ಮಾತ್ರ ನಿಮ್ಮ ಚಟುವಟಿಕೆಗಳು ಮಾಡಿದ್ದೀರಿ ಅಂತ ಹೇಳ್ತಿದ್ರು. ಅದು ಕಳೆದ ವರ್ಷ ಬಂದಿರುವಂಥ ವಿಚಾರ. ಆದರೆ ನಾವು ಕಲ್ಯಾಣ ಕರ್ನಾಟಕದ ಬೀದರ್ ಹೊರತುಪಡಿಸಿ ಉಳಿದೆಲ್ಲ ಜಿಲ್ಲೆಗಳಲ್ಲಿ ನಮ್ಮ ರಂಗಾಯಣದ ಕಾರ್ಯ ಚಟುವಟಿಕೆಗಳನ್ನು ಮಾಡಿದ್ದೀವಿ. ಬಳ್ಳಾರಿಯಲ್ಲಿ, ಕೊಪ್ಪಳದಲ್ಲಿ, ರಾಯಚೂರಿನಲ್ಲಿ, ಯದ್ಗಂಜಿದೆ ಗುರುಮಿಟ್ಕಲ್ನಲ್ಲಿ, ಹೀಗೆ ಜಿಲ್ಲೆಯ ನಮ್ಮ ಕಲಬುರ್ಗಿ ರಂಗಾಯಣ ವ್ಯಾಪ್ತಿಯ ಬಹುತೇಕ ಜಿಲ್ಲೆಗಳೆಂದರೆ 1 ಜಿಲ್ಲೆಯನ್ನು ಹೊರತುಪಡಿಸಿ ನಮಗಲ್ಲಿ ಮಳೆಗೆ ಸಮಯ ಅವಕಾಶ ಆಗಲಿಲ್ಲ. ಆ ಕಾರಣಕ್ಕೋಗಿ ಬಿಟ್ಟಿ ಹೊರತು ಬೇರೆ ಏನೂ ಕಾರಣ ಇಲ್ಲ. ಹಾಗಾಗಿ ನಮ್ಮ ವ್ಯಾಪ್ತಿಯ ಎಲ್ಲ ಜಿಲ್ಲೆಗಳನ್ನು ನಾವು ಸಂಪರ್ಕ ಮಾಡಿದ್ದೀವಿ. ಇದು ಮೊದಲ ಹಂತದಲ್ಲಿ. 2ನೇ ಹಂತದಲ್ಲಿ ನಾವು ತಾಲೂಕು ಮಟ್ಟಕ್ಕೆ ನಮ್ಮ ಕಾರ್ಯಚಟುವಟಿಕೆಗಳನ್ನು ವಿಸ್ತರಿಸಿಕೊಂಡಿದ್ದೀವಿ. ಈಗ ಅಂದರೆ ನಮ್ಮ ಅವಧಿಯ 3ನೇ ವರ್ಷದಲ್ಲಿ ಇರುವುದರಿಂದ ಕಲಬುರ್ಗಿ ರಂಗಾಯಣ ಗ್ರಾಮಗಳತ್ತ ಹೋಗಬೇಕು ಅಂತೇಳಿ ಒಂದು ಯೋಜನೆ ಹಮ್ಮಿಕೊಂಡು ಗ್ರಾಮ ವಿಕಾಸದತ್ತ ರಂಗಭೂಮಿ ಎಂಬ ಪರಿಕಲ್ಪನೆಯಲ್ಲಿ ಗ್ರಾಮೀಣ ನಡೆ ರಂಗಾಯಣದ ನಡೆ ಎಂಬ ಶೀರ್ಷಿಕೆಯಲ್ಲಿ ಕಾರ್ಯಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದು ಪ್ರಾಯೋಗಿಕವಾಗಿ ನಾವು ಮಾಡ್ತಿರುವಂಥ ಇದು ಯೋಜನೆ. ಕಲಬುರ್ಗಿ ರಂಗಾಯಣ ವ್ಯಾಪ್ತಿಯ 7 ಜಿಲ್ಲೆಗಳಲ್ಲಿ ಜಿಲ್ಲೆಗಳ 1 ಗ್ರಾಮವನ್ನು ಮೊದಲಿಗೆ ಆಯ್ಕೆ ಮಾಡಿಕೊಂಡು ಆ ಗ್ರಾಮಗಳಲ್ಲಿ 3 ದಿವಸ ನಮ್ಮ ರಂಗಾಯಣ ತಂಡ ಅರೆಪಟ್ಟಿ ತಂಡ ವಸತಿ ಮಾಡಿ ಈ 3 ದಿವಸ ರಂಗಾಯಣ ರಂಗೋತ್ಸವ ಅಂತ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮೊದಲೇ ದಿನ ರಂಗಾಯಣ ಕಾರ್ಯಕ್ರಮ ಇರೋದಿಲ್ಲ, ಆದರೆ
ರಂಗಾಯಣದ ಕಲಾವಿದರು ಆ ಗ್ರಾಮದ ಕಲಾವಿದರಿಗೆ ಪ್ರೇರಣೆ ಪ್ರೋತ್ಸಾಹಿಸಿ ಅವರ ಕಲೆಯನ್ನು ಹೊರಗೆ ತರಬೇಕು ಅನ್ನೋ ಉದ್ದೇಶದಿಂದ ಮೊದಲನೇ ದಿವಸ ಆ ಗ್ರಾಮದ ಸ್ಥಳೀಯ ಕಲಾವಿದರ ಪ್ರದರ್ಶನವನ್ನು ನಾವು ಏರ್ಪಾಟು ಮಾಡ್ತಾ ಇದ್ವಿ. ಸುದ್ದಿಗೋಷ್ಠಿಯಲ್ಲಿ ರಂಗಾಯಣ ಆಡಳಿತಾಧಿಕಾರಿ ಜಗದೀಶ್ವರ್ ನಾಸಿ, ಮಲ್ಲಿನಾ ಜಿಎಲ್ ಉಪಸ್ಥಿತರಿದ್ದರು. ಕೋವಿಡ್ ರೂಪಾಂತರಿ ಒಮಿಕ್ರಾನ್ ಅಲೆ ಹೆಚ್ಚಾಗಿದ್ದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ December 28 ರಾತ್ರಿಯಿಂದಲೇ ರಾತ್ರಿ ಕರ್ಫ್ಯೂ ಜಾರಿಗೊಳಿಸಿ ಆದೇಶ ಹೊರಡಿಸಿದ್ದರ ಹಿನ್ನೆಲೆಯಲ್ಲಿ ಹೊಸ ವರ್ಷಾಚರಣೆ ಸಂಭ್ರಮ ನಿಮಿತ್ತ ನಗರದಲ್ಲಿ ರಾತ್ರಿ 10 ಗಂಟೆಗೆ ನಗರದಲ್ಲಿ 144 ಸೆಕ್ಷನ್ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು. ವಿಶ್ವವನ್ನೇ ಆಕ್ರಮಿಸಿರುವ ಕೋವಿಡ್ ರೂಪಾಂತರಿ ಒಮಿಕ್ರಾನ್ ವ್ಯಾಪಕವಾಗಿ ಹರಡಿದ್ದು ಸರ್ಕಾರ ರಾಜ್ಯಾದ್ಯಂತ December 28 ನೈಟ್ ಕರ್ಫ್ಯೂ ಜಾರಿ ಮಾಡಿದೆ. ಇನ್ನು ಹೊಸ ವರ್ಷ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಶುಕ್ರವಾರ ರಾತ್ರಿ 10 ಗಂಟೆಗೆ ನಗರದೆಲ್ಲೆಡೆ ತೆರೆದಿದ್ದ ಅಂಗಡಿಗಳನ್ನು ಮೈಕ್ ಮೂಲಕ ಅನೌನ್ಸ್ ಮಾಡಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಿದರು. ಕಲಬುರಗಿ ನಗರಾದ್ಯಂತ 144 ಸೆಕ್ಷನ್ ನಿಷೇಧಾಜ್ಞೆ ಜಾರಿಗೊಳಿಸಿ ನಗರ ಪೊಲೀಸ್ ಆಯುಕ್ತರ ಆದೇಶ ಹೊರಡಿಸಿದ್ದರಿಂದ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. 10 ಗಂಟೆ ಬಳಿಕ ಸಾರ್ವಜನಿಕರು, ವಾಹನ ಸವಾರರು ಓಡಾಡದಂತೆ ಪೊಲೀಸರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಸಾರ್ವಜನಿಕರು ಕೂಡ 10 ಗಂಟೆ ಒಳಗಾಗಿ ತಮ್ಮ ಮನೆಗೆ ಸೇರ್ಕೋಬೇಕು. ನ್ಯೂ ಇಯರ್ ಸೆಲೆಬ್ರೇಷನ್ ಅದು ಇದು ಅಂತೇಳಿ 10 ಗಂಟೆ ಮೇಲೆ ಯಾರು ಕೂಡ ಓಡಾಡಂಗಿಲ್ಲ. ಸೊ ಇದಕ್ಕೆ ಯಾವುದೇ ತರ ನಿಯಮಗಳ ಸಡಿಲಿಕ್ಕೆ ಇಲ್ಲ. ಪ್ರತಿದಿನದಂತೆ ಇವತ್ತು ಕೂಡ 10 ಗಂಟೆಗೆ ಎಲ್ಲ ಬಂದ್ ಮಾಡಬೇಕು. ಆದ್ದರಿಂದ ಕಲಬುರಗಿ ನಗರದ ಎಲ್ಲ ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರು ಸರ್ಕಾರದ ಆದೇಶವನ್ನು ಪಾಲನೆ ಮಾಡಿ 10 ಗಂಟೆಗೆ ತಮ್ಮ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ತಮ್ಮ ತಮ್ಮ ಮನೆಗೆ ಹೋಗ್ಬೇಕಂತೇಳಿ ಎಲ್ಲರನ್ನೂ ಈ ಮೂಲಕ ಸೂಚಿಸಲಾಗಿದೆ. ಸಕ್ಸಸ್ ಕಂಪ್ಯೂಟರ್ ತರಬೇತಿ ಕೇಂದ್ರದ ದಶಮಾನೋತ್ಸವ ಸಮಾರಂಭ ಹಿನ್ನೆಲೆಯಲ್ಲಿ ತರಬೇತಿ ಸಂಸ್ಥೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಹಮ್ಮಿಕೊಳ್ಳಲಾಗಿತ್ತು. ನಗರದ ಸಕ್ಸಸ್ ಕಂಪ್ಯೂಟರ್ ತರಬೇತಿ ಕೇಂದ್ರದ ಆವರಣದಲ್ಲಿ ಆಯೋಜಿಸಿದ್ದ ಸಕ್ಸಸ್ ತರಬೇತಿ ಕೇಂದ್ರದ ದಶಮಾನೋತ್ಸವ ಸಮಾರಂಭದಲ್ಲಿ ಗಣ್ಯರು ಜ್ಯೋತಿ ಬೆಳಗಿಸಿದರು. ಬಳಿಕ ಸಕ್ಸಸ್ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಗಣ್ಯರು ಸನ್ಮಾನಗೈದರು. ಸಮಾರಂಭದಲ್ಲಿ ಮಾತನಾಡಿದ ಸಕ್ಸಸ್ ಕಂಪ್ಯೂಟರ್ ತರಬೇತಿ ಕೇಂದ್ರದ ಮುಖ್ಯಸ್ಥರಾದ ಅಸ್ಲಂ ಶೇಖ್, ಸಕ್ಸಸ್ ಕಂಪ್ಯೂಟರ್ ತರಬೇತಿ ಕೇಂದ್ರ ಆರಂಭವಾಗಿ 10 ವರ್ಷ ಕಳೆದಿದ್ದು ಈ ತರಬೇತಿ ಕೇಂದ್ರದಿಂದ ಅನೇಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗಿದೆ. ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ನಮ್ಮ ಸಂಸ್ಥೆ ಇದೀಗ ವಿದ್ಯಾರ್ಥಿಗಳ ಉದ್ಯೋಗಕ್ಕೆ ಅನುಕೂಲವಾಗಿದೆ ಎಂದರು. ಸುಮಾರು 10 ವರ್ಷ ಪೂರೈಸಿ ಸೊ ಸ್ಟಾರ್ಟಿಂಗ್ ಅಲ್ಲಿ ಮೊದಲನೇದಾಗಿ ನಾವು ಎಷ್ಟು ಕಂಪ್ಯೂಟರ್ ಐಟಿ ಸ್ಟಾರ್ಟ್ ಮಾಡಿದ್ದೇವೆ ಅಂದರೆ 5 ಕಂಪ್ಯೂಟರ್ ಐಟಿ ನಾವು ಸ್ಟಾರ್ಟ್ ಮಾಡಿದ್ದೆವು. ಒಂದು ರೂಮಲ್ಲಿ ಸುಮಾರು 5 ಅಲ್ಲ 10 ಸ್ಟೂಡೆಂಟ್ಸಿಗೆ ನಾವು ಪಾಠ ಮಾಡ್ತಿದ್ದೆವು. ಇವಾಗ ಸುಮಾರು 120-150 ಸ್ಟೂಡೆಂಟ್ಸಿಗೆ ನಾವು ಟೀಚಿಂಗ್ ಮಾಡ್ತಾ ಇದ್ದೀವಿ. ಮೊದಲೇ ನಾವು ಪ್ರಮಾಣ ಪತ್ರವನ್ನು ನಮ್ಮ ಸಂಸ್ಥೆಯಿಂದ ಕೊಡ್ತಿದ್ದೆವು, ಅದು ಎಲ್ಲೂ ಯೂಸಬಲ್ ಆಗ್ತಿದ್ದಲ್ಲ. ಇವಾಗ ನಾವು SLC ಬೋರ್ಡ್ನಿಂದ ಪರ್ಮಿಷನ್ನ ತೊಗೊಂಡ್ಬಿಟ್ಟು ಆ ಪ್ರಮಾಣ ಪತ್ರನ ನಿಮ್ಮ ಜಾಬಿಗೆ ಹೆಲ್ಪ್ ಆಗೋಂಥ ಪ್ರಮಾಣ ಪತ್ರವನ್ನು ನೀಡ್ತಾ ಇದ್ದೀವಿ. ಸುಮಾರು 10 ವರ್ಷದಿಂದ ಈ FDA SDA ಎಲ್ಲ ಹುದ್ದೆಗಳಿಗೆ ಈ ಸರ್ಟಿಫಿಕೇಟನ್ನು ಭಾಳ ನೀಡಿಡ ಅಂತ ಹೇಳ್ತಾ ಸುಮಾರು 4-5 ವರ್ಷದಿಂದ ನಾನು KCC ಬೋರ್ಡ್ನಿಂದ ಪರ್ಮಿಷನ್ ತೊಗೊಂಡು ಆಮೇಲೆ KCC ಬೋರ್ಡ್ನಿಂದ ನಾವು ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ವಿಶೇಷವಾಗಿ ಏನಂದ್ರೆ ನಮ್ದು ಎಕ್ಸಾಮಿನೇಷನ್ ಬೋರ್ಡನ್ನು ಕಮಲಾಪುರದಲ್ಲಿ ಇತ್ತು. ಸೊ ಆ ಕಮಲಾಪುರದಿಂದ ತಂದುಬಿಟ್ಟು ಸಕ್ಸಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ಲ್ಲಿ ನಾವು ಅದನ್ನು ತಂದುಬಿಟ್ಟಿದ್ದೇವೆ. ಸೊ ಬೋರ್ಡ್ ಎಕ್ಸಾಮಿನೇಷನ್ನು ನಮ್ಮ ಸೆಂಟರ್ಲ್ಲೇ ನಡೀತಂಥದ್ದು, ಇದು ಭಾಳ ಹೆಮ್ಮೆಯ ವಿಷಯ ನಮ್ಮದು. ಯಾಕಂದ್ರೆ ನಾವು ಸುಮಾರು 10 ವರ್ಷದಿಂದ ನಾವು ಪ್ರಯತ್ನ ಮಾಡ್ಕೊಂಡು ಬಂದೀವಿ. ಸುಮಾರು ವಿದ್ಯಾರ್ಥಿಗಳಿಗೆ ಒಳ್ಳೆ ಟ್ರೈನಿಂಗ್, ಒಳ್ಳೆ ಟೀಚರ್ಸ್, ಆಮೇಲೆ ಎಜುಕೇಷನ್ ಕೊಡ್ತಾ, ಆಮೇಲೆ ಸರ್ಟಿಫಿಕೇಟನ್ನು ಕೊಡ್ತಾ ಅಂತ ನಾವು ಮಾಡೋ ಕೆಲಸ ಮಾಡಿದ್ದೀವಿ.
ಇನ್ನು ಸಕ್ಸಸ್ ಕಂಪ್ಯೂಟರ್ನಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ಅನಿಸಿಕೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಹಣಮಂತರಾಯ್ ಎಸ್ ಅಟ್ಟೂರ್, ಲಕ್ಷ್ಮೀಪುತ್ರ ರಾಂಪುರೆ, ಎಸ್ ಕೆ ಕುಂಬಾರ್, ಹಣಮಂತರಾಯ್ ಗುಡ್ಡೇವಾಡಿ, ಸಂದೀಪ್ ಎಂ, ಶ್ರವಣ್ಕುಮಾರ್ ಮಠ್ ಮತ್ತಿತರರು ಉಪಸ್ಥಿತರಿದ್ದರು. ಸರ್ಕಾರ ಸಾರ್ವಜನಿಕವಾಗಿ ಹೊಸ ವರ್ಷಾಚರಣೆಗೆ ಬ್ರೇಕ್ ಹಾಕಿರೋ ಹಿನ್ನೆಲೆಯಲ್ಲಿ ಬಿಸಿಲೂರು ಕಲಬುರಗಿಯಲ್ಲಿಯೂ ನೂತನ ವರ್ಷವನ್ನು ಸಡಗರ ಸಂಭ್ರಮದಿಂದ ಬರಮಾಡಿಕೊಳ್ಳಲಾಗಿತ್ತು. ಸಾರ್ವಜನಿಕವಾಗಿ ಹೊಸ ವರ್ಷ ಆಚರಣೆಗೆ ಬ್ರೇಕ್ ಹಾಕಿರೋ ಸರ್ಕಾರದ ರೂಲ್ಸ್ ಪಾಲಿಸೋ ಮೂಲಕ ಜನ ತಾವಿರುವ ಸ್ಥಳಗಳಲ್ಲಿಯೇ ಹೊಸ ವರ್ಷಕ್ಕೆ ವೆಲ್ಕಮ್ ಮಾಡಿದ್ರು. ನಗರದ ಕೆಲ ಅಪಾರ್ಟ್ಮೆಂಟ್ಗಳಲ್ಲಿ ನಿವಾಸಿಗಳು ಸೇರಿ ಸಂಭ್ರಮ ಮಾಡಿದ್ರು. ಹಾಡು ನೃತ್ಯದ ಮೂಲಕ 2022 ಹೊಸ ವರ್ಷದ ಸಂಭ್ರಮ ಆಚರಿಸಿದ್ರು. ಅದರಲ್ಲೂ ಪುಟ್ಟ ಮಕ್ಕಳು ನೃತ್ಯದ ಮೂಲಕ ಹೊಸ ವರ್ಷದಲ್ಲಿ ಹೆಜ್ಜೆ ಹಾಕಿದ್ರು. ಈ ವೇಳೆ ಪತ್ರಕರ್ತ ಗೋಪಿ ಕುಲಕರ್ಣಿ ಹಾಗೂ ಬೆಂಗಳೂರಿನ ಗಾಯಕಿ ಅಶ್ವಿನಿ ಸೇರಿದಂತೆ ಹಲವು ಕಲಾವಿದರು ಕನ್ನಡ ಗೀತೆಗಳನ್ನ ಪ್ರಸ್ತುತಪಡಿಸಿ ಎಲ್ಲರನ್ನ ಮನರಂಜಿಸಿದ್ರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 30 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲಬುರಗಿ ನಗರದ ಫಿಲ್ಟರ್ ಬೆಡ್ ಏರಿಯಾದಲ್ಲಿ ವ್ಯಕ್ತಿಯ ಬರ್ಬರ ಹತ್ಯೆ. ಕೊಲೆ ಆರೋಪಿಗಳನ್ನ ಕೂಡಲೇ ಬಂಧಿಸಿ ತನಿಖೆ ನಡೆಸುವಂತೆ ಮೃತ ವ್ಯಕ್ತಿಯ ಸಂಬಂಧಿ ಸೈಯದ್ ನದೀಮ್ ಆಗ್ರಹ. ಒಮಿಕ್ರಾನ್ ಕಡಿವಾಣಕ್ಕೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ಲಸಿಕೆ ಪಡೆದು ಮುಂಜಾಗ್ರತೆ ವಹಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡ ಡಿಎಚ್ಒ ಡಾಕ್ಟರ್ ಷಣ್ಬಸಪ್ಪ ಗಣಜಿಲ್ಖೇಡ್. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ವಿಶ್ವಕರ್ಮ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಅಮರ ಶಿಲ್ಪಿ ಜಕಣಾಚಾರ್ಯರ ಸಂಸ್ಮರಣಾ ದಿನ ಆಚರಣೆ. ಇಲ್ಲಿಗೆ ಇನ್ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿಶ್ವದ ಅಗ್ರ ICT ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, UPS, ಕ್ಯಾಬಿನೆಟ್, ವೆಬ್ ಕ್ಯಾಮರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು. ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಕಲಬುರಗಿ. ಸೆಲ್ ನಂಬರ್ 9448066586. Center, quality care, we want excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalburgi. Contact 8496-8255555, 08472-25155.